ಇದು ಒಂದು ಜೀವಂತವೆನಿಸುವಷ್ಟೇ ಚಲಿಸುವ ಮಾಡೆಲ್. ಇಲ್ಲಿ ಬಡಿಗನು ಕರಗಸ ತೆಗೆದುಕೊಂಡು ಕಟ್ಟಿಗೆಯನ್ನು ಇಬ್ಭಾಗ ಮಾಡುತ್ತಲಿದ್ದಾನೆ. ಹೀಗೆ ಮಾಡುವಾಗ ಕರಗಸ ಸಪ್ಪಳ ಕೂಡ ಕೇಳಬರುತ್ತದೆ. ಇದಕ್ಕಾಗಿ ಒಂದು ಚಿಕ್ಕ ಪ್ಲಾಸ್ಟಿಕ್ ಬಾಟ್ಲಿ, ತಂತಿ, ಕಟ್ಟಿಗೆ ಹಾಗೂ ತುಂಡು, ಪಿನ್ನು ಮತ್ತು ರಿಫಿಲ್ ಮಣುಗಳು ಬೇಕಾಗುವು. ಮೊದಲಿಗೆ 250 ml ಬಾಟ್ಲಿಯ ಅರ್ಧದಲ್ಲಿ ಕತ್ತರಿಸಿ ಹಾಗೂ ಮುಚ್ಚಳದಲ್ಲಿ ಒಂದು ಛಿದ್ರ ಮಾಡಿ, ಕೆಳಗಿನ ತಯಾರಾಗುವಷ್ಟು ಛಿದ್ರ ಮಾಡಿ. ಕಬ್ಬಿಣದ ತಂತಿಯನ್ನು ಮಣಿಸಿ ಅದಕ್ಕೆ ಕ್ರ್ಯಾಂಕದ ಆಕಾರ ಕೊಡಿ. ಈ ಕ್ರ್ಯಾಂಕ ಸುತ್ತು ತಿರುಗುವ ಚಲನೆಯಿಂದ ಹಿಂದೆ ಮುಂದೆ ಸರಿದಾಡುವ ಚಲನೆಯಲ್ಲಿ ಬದಲಿಸುತ್ತದೆ. ಪ್ಲಾಸ್ಟಿಕ್ಕದ ಕಾಫಿ ಸ್ಟಿರರನ್ನು ತೆಗೆದುಕೊಂಡು ಅದಕ್ಕೆ ಹಲವಾರು ಕಚ್ಚುಗಳನ್ನು ಹಾಕಿ ಇದು ಕರಗಸದ ಕಲ್ಲುಗಳಂತೆ ತೋರಿಸುತ್ತದೆ. ಇದರ ಮೇಲೆ ಕಟ್ಟಿಗೆಯನ್ನು ತಿಕ್ಕಿದರೆ ಸಪ್ಪಳ ಉಂಟಾಗುವುದು. ಈ ಕರಗಸದ ಎರಡೂ ಬದಿಗೆ ಛಿದ್ರಗಳನ್ನು ಮಾಡಿ ಒಂದು ಛಿದ್ರದಲ್ಲಿ ಕ್ರ್ಯಾಂಕನ್ನು ಪೋಣಿಸಿ ಹಾಗೂ ಈ ಕ್ರ್ಯಾಂಕನ್ನು ಬಾಟ್ಲಿಯ ಕೆಳಗಿರುವ ಛಿದ್ರದಲ್ಲಿ ಪೋಣಿಸಿ ಅದರಂತೆ ತಿರುಗಿಸಿದಂತೆ ಕರಗಸವು ಮೇಲೆ ಕೆಳಗೆ ಹೋಗುವುದು. ಕರಗಸದ ಇನ್ನೊಂದು ತುದಿಯ ಮುಚ್ಚಳದಿಂದ ಹೋಗಿ ಹೊರಗೆ ಬರಲಿ. ಒಂದು ತಂತಿಯ ಗೊಂಬೆಯನ್ನು ತಯಾರು ಮಾಡಿ. ಈತ ನಮ್ಮ ಬಡಿಗ. ಇಲ್ಲಿ ನಾವು ಕ್ರ್ಯಾಂಕನ್ನು ತಿರುಗಿಸಿದಂತೆ ಕಾಫಿ ಸ್ಟಿರರು ಮೇಲೆ ಕೆಳಗೆ ಹೋಗುತ್ತಲಿದೆ. ಇದು ವೈರ್ಮ್ಯಾನ್. ಈತ ನಮ್ಮ ಬಡಿಗ. ಈ ತಂತಿಯ ಬಡಿಗನನ್ನು ಪಿನ್ನದಿಂದ ಮುಚ್ಚಳದಲ್ಲಿ ಮೇಲೆ ಛಿದ್ರವಾಗಿ ಕಡಿಸಿ ಕೈಗಳ ನಡುವೆ ಕರಗಸ ತುದಿಯನ್ನು ತಂದು ಅದರಲ್ಲಿ ಪಿನ್ನನ್ನು ಸೇರಿಸಿ ಕ್ರ್ಯಾಂಕನ್ನು ತಿರುಗಿಸಿದಂತೆ ಕೈಗಳು ಕೂಡ ಮೇಲೆ ಕೆಳಗೆ ಹೋಗುವವು. ಈಗ ಇದರ ಕೆಳಗೆ ಕ್ರ್ಯಾಂಕನ್ನು ಹಾಗೂ ಕಾಫಿ ಸ್ಟಿರರನ್ನು ನಾವು ಜೋಡಿಸುತ್ತಿದ್ದೇವೆ. ಕೈಗಳು ಮೇಲೆ ಕೆಳಗೆ ಹೋದಂತೆ ಕರಗಸ ತಿರುಗುವುದು ಹಾಗೂ ಕಟ್ಟಿಗೆಯ ತುಂಡು ತಿರುಗಿದಂತೆ ಇದು ಕಾಣುವುದು. ಈಗ ಇದನ್ನು ಒಂದು ಕಟ್ಟಿಗೆ ತುಂಡನ್ನು ನಾವು ಮಧ್ಯದಲ್ಲಿ ಇಟ್ಟಿದ್ದೇವೆ ಹಾಗೂ ಒಳ್ಳೆಯ ರೀತಿಯಾಗಿ ಇಟ್ಟ ಮೇಲೆ ಹಾಗೂ ಕ್ರ್ಯಾಂಕನ್ನು ತಿರುಗಿಸಿದ ಕೂಡಲೇ ಇದು ಕಾಫಿ ಸ್ಟಿರರು ಮೇಲೆ ಕೆಳಗೆ ಹೋಗುವುದು ಹಾಗೂ ಸಪ್ಪಳ ಮಾಡುತ್ತಾ ಕರಗಸದಿಂದ ಕತ್ತರಿಸಿದಂತೆ ಧ್ವನಿ ಕೇಳುತ್ತದೆ. ಇದು ಒಂದು ಬಹುಮೋಜಿನ ಆ